ನಡೆಸ್ತಾ ಇರುವಂತಹ ಒಂದು ಸಮೀಕ್ಷೆ ಇದರಲ್ಲಿ ಅಂದ್ರೆ ಇವಾಗ ನೆಲಮಂಗಲ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಒಂದು ರಿಸಲ್ಟ್ ಅನ್ನು ನೋಡುವಂತಹ ಸಮಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಇದರ ರಿಸಲ್ಟ್ ಅನ್ನು ಕೊಡೋದಕ್ಕೆ ನನ್ನ ಕೊಲೀಗ್ ಸಿಂಧೂರಾ ರೆಡಿ ಇದ್ದಾರೆ ಓವರ್ ಟು ಯು ಸಿಂಧೂರಾ थैंक यू रजनी यस नोड़ता पवर टीवी नडेस्ता दोड्ड समीक्षे नम्म एमएलए पवर समीक्षे पवर टीवी महत्वाकांक्षी कार्यक्रम क्षण रिजल्ट्स नोड़ समय सो लेट्स गो फॉर ब्रेकिंग अपडेट्स नम्म एमएलए पवर समीक्षे रेस्पॉन्स कॉल एमएलए यार आगबेकु नेलमंगल क्षेत्र पवर समीक्षे मुक्ताय आगिदे ನೆಲಮಂಗಲ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನರ ಅಭಿಪ್ರಾಯ ಇದೆ ಜನರ ಒಲವು ಯಾರ ಪರವಾಗಿದೆ ಅಂತ ನೋಡ್ತಾ ಹೋಗೋಣ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಸಮೀಕ್ಷೆಗೆ ಪವರ್ ಟಿವಿ ಮುಂದಾಗಿದೆ ನೆಲಮಂಗಲದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರ ನೇರವಾದಂತ ಫೈಟ್ ಇದೆ ಕಾಂಗ್ರೆಸ್ ನಿಂದ ಎನ್ ಶ್ರೀನಿವಾಸ್ ಕಣಕ್ಕಿಳಿದಿದ್ದಾರೆ ಏನು ಜೆಡಿಎಸ್ ನಿಂದ ನೋಡ್ತಾ ಹೋಗೋಣ ಬಿಜೆಪಿ ಅಭ್ಯರ್ಥಿಯಾಗಿ ಸಪ್ತಗಿರಿ ನಾಯಕ ಕಣದಲ್ಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಸ್ಪರ್ಧಿಸ್ತಾ ಇದ್ದಾರೆ ನೆಲಮಂಗಲ ಕ್ಷೇತ್ರದಿಂದ ಒಟ್ಟು 8450 ಕರೆಗಳು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬಂದಿದ್ದು ಅದರಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ 3136 ಮತಗಳು ದಾಖಲಾದವು ಬಿಜೆಪಿ ಪರವಾಗಿ 1152 ಮತಗಳು ದಾಖಲಾದವು ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4048 ಮತಗಳು ದಾಖಲಾಗಿದ್ದಾವೆ ಇತರ ಅಭ್ಯರ್ಥಿಗಳ ಪರವಾಗಿ 114 ಮತಗಳು ದಾಖಲಾಗಿರೋದು ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಗೆ 912 ಮತಗಳ ಮುನ್ನಡೆ ಇರುವುದನ್ನು ನಾವು ಗಮನಿಸುತ್ತಾ ಹೋಗಬಹುದು ಸೋ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರಾನೇರವಾದಂತ ಫೈಟ್ ಇದೆ ಎನ್ ಶ್ರೀನಿವಾಸ್ ಪರವಾಗಿ ಶೇಕಡಾ 48ರಷ್ಟು ಮತಗಳು ದಾಖಲಾದವು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಪರವಾಗಿ ಶೇಕಡಾ 37ರಷ್ಟು ಮತಗಳು ದಾಖಲಾದವು ಸಪ್ತಗಿರಿ ನಾಯಕ್ ಪರವಾಗಿ ಶೇಕಡಾ 14ರಷ್ಟು ಮತಗಳು ದಾಖಲಾದವು ಇತರ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 1ರಷ್ಟು ಮತ ದಾಖಲಾಗಿದೆ ನೆಲಮಂಗಲದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಇರೋದು ಗೊತ್ತಾಗ್ತಾ ಇದೆ ಎರಡು ಬಾರಿಯ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿಗೆ ಈ ಬಾರಿ ಶಾಕ್ ಎದುರಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಶ್ರೀನಿವಾಸ್ ಪರವಾಗಿ ಮತದಾರರ ಒಲವಿದೆ ನೆಲಮಂಗಲ ಶಾಸಕರಾಗುವತ್ತ ಕಾಂಗ್ರೆಸ್ನ ಎನ್ ಶ್ರೀನಿವಾಸ್ ದಾಪುಗಾಲ ಇಡ್ತಾ ಇದ್ದಾರೆ ಇದು ಪವರ್ ಟಿವಿ ನಡೆಸ್ತಾ ಇರುವಂತ ಪವರ್ ಸಮೀಕ್ಷೆ ಜೆಡಿಎಸ್ ಕೋಟಿಯನ್ನ ಛಿದ್ರಗೊಳಿಸೋದಕ್ಕೆ ಎನ್ ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿ ಮುಂದಾಗಿದ್ದಾರೆ ನೆಲಮಂಗಲದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಇರೋದು ಕಾಣಿಸ್ತಾ ಇದೆ ಬಿಜೆಪಿ 14% ಕಾಂಗ್ರೆಸ್ 48% ಜೆಡಿಎಸ್ 37% ಅದರ್ಸ್ 1%